ಒಂದು ವೇಳೆ ದಂಡ ಏನಾದರೂ ಪಾವತಿಸದೇ ಇದ್ದರೆ ಒಂದು ವರ್ಷ ಹೆಚ್ಚುವರಿ ಜೈಲು ಶಿಕ್ಷೆ ಅನುಭವಿಸಬೇಕಾಗತ್ತೆ. ನಾಲ್ಕನೇ ಪ್ರಕರಣದಲ್ಲಿ ಏಳು ವರ್ಷ ಜೈಲು ಶಿಕ್ಷೆ ಇದೆ. 9.52 ಕೋಟಿ ಅಂದ್ರೆ 9,52,00,000 ರೂಪಾಯಿ ದಂಡ. ಐದನೇ ಕೇಸ್ನಲ್ಲಿ 5 ವರ್ಷ ಜೈಲು ಶಿಕ್ಷೆ, 9,25,00,000 ದಂಡ. ಇನ್ನು ಆರನೇ ಪ್ರಕರಣದಲ್ಲೂ ಕೂಡ 7 ವರ್ಷ ಜೈಲು ಶಿಕ್ಷೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ನಲ್ಲಿದ್ದಾರೆ. ಕಿರಣ್, 1 ರಿಂದ 6 ಪ್ರಕರಣ 6ನೇ ಪ್ರಕರಣದವರೆಗೆ ನ್ಯಾಯಾಲಯದ ತೀರ್ಪು ಏನೇನಿದೆ? ಖಂಡಿತ ಭವನ, ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಸತೀಶ್ ಸೇಲ್ ಸೇರಿದಂತೆ 6 ಆರೋಪಿಗಳ ವಿರುದ್ಧ ಏನು ಈಗಾಗಲೇ ತೀರ್ಪು ಪ್ರಕಟಿಸಿರ್ತಕ್ಕಂಥದ್ದು, ಎಲ್ಲರಿಗೂ ಸಹ 7 ವರ್ಷ ಶಿಕ್ಷೆಯನ್ನು ವಿಧಿಸಲಾಗಿರ್ತಕ್ಕಂಥದ್ದು. ಈಗಾಗಲೇ 4 ಪ್ರಕರಣಗಳನ್ನ ತೀರ್ಪು ಕೊಟ್ಟಿತ್ತು. ಈಗ 5ನೇ ಪ್ರಕರಣ ಕೂಡ ತೀರ್ಪು ಹೊರಬಂದಿರತಕ್ಕಂಥದ್ದು. 120B ಅಡಿ 5 ವರ್ಷ ಶಿಕ್ಷೆ ಮತ್ತೆ ಸೆಕ್ಷನ್ 420 ವಂಚನೆ ಅಡಿಯೂ ಸಹ ಶಿಕ್ಷೆಯನ್ನು ಪ್ರಕಟಿಸಿದೆ. ಮುಖ್ಯವಾಗಿ ಏನಂದ್ರೆ ದಂಡ ಪಾವತಿಸ್ತಾ ಇದ್ದಲ್ಲಿ 1 ವರ್ಷ ಹೆಚ್ಚುವರಿ ಜೈಲು ಶಿಕ್ಷೆಯನ್ನು ಸಹ ವಿಧಿಸಿರ್ತಕ್ಕಂಥದ್ದು. 6ನೇ ಪ್ರಕರಣದಲ್ಲೂ ಸಹ ಸತೀಶ್ ಸೇಲ್ಗೆ 7 ವರ್ಷ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಿರ್ತಕ್ಕಂಥದ್ದು. ಎಲ್ಲ ಆರೋಪಿಗಳಿಗೂ ಸಹ ಕೇಸ್ನಲ್ಲಿ ಗರಿಷ್ಠ 5 ವರ್ಷ ಶಿಕ್ಷೆಯನ್ನ ವಿಧಿಸಲಾಗಿರ್ತಕ್ಕಂಥದ್ದು. 6ನೇ ಕೇಸ್ನಲ್ಲಿ 90,00,000 ದಂಡವನ್ನ ವಿಧಿಸಿ ನ್ಯಾಯಾಲಯ ಆದೇಶ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಪ್ರಕರಣಗಳನ್ನು ನೋಡೋದಾದ್ರೆ 1ನೇ ಪ್ರಕರಣ ಆಗಿರ್ಬೋದು, 2, 3, 4, 5 ಎಲ್ಲಾ ಪ್ರಕರಣದಲ್ಲೂ ಸಹ 7 ವರ್ಷ ಶಿಕ್ಷೆಯನ್ನು ವಿಧಿಸಿರ್ತಕ್ಕಂಥದ್ದು. ಆ ಮೊದಲನೇ ಪ್ರಕರಣದಲ್ಲಿ 9,32,00,000 ಹಣವನ್ನು ವಿಧಿಸಿದ್ರೆ ಅದೇ ರೀತಿ ಒಂದೊಂದು ಕೇಸ್ನಲ್ಲೂ ಸಹ ಬೇರೆ ಬೇರೆ ರೀತಿಯ ದಂಡವನ್ನ ವಿಧಿಸಲಾಗಿರ್ತಕ್ಕಂಥದ್ದು. ಈ ಆರೋಪಿಗಳೆಲ್ಲರೂ ಸಹ ಸತೀಶ್ ಸೇಲ್ ಸೇರಿದ ಮಲ್ಲಿಕಾರ್ಜುನ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಆ ಮೆಟ್ರಿಕ್ ಟನ್ ಅನ್ನ ಸುಮಾರು 7.23 ಲಕ್ಷ ಕೋಟಿ ಮೆಟ್ರಿಕ್ ಟನ್ ಅನ್ನ ಚೀನಾಗೆ ಸಪ್ಲೈ ಮಾಡಿದ್ರೆ ಅನ್ನೋ ಆರೋಪ ಇತ್ತು. ಹೀಗಾಗಿ ಎಲ್ಲರ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಅಪರಾಧಿ ಅಂತ ಘೋಷಿಸಿತು. ಇವತ್ತು ಮಧ್ಯಾಹ್ನದ 3 ಗಂಟೆ ನಂತರ ಈಗ ತೀರ್ಪನ್ನು ನೀಡಿರ್ತಕ್ಕಂಥದ್ದು. ಆರೋಪಿಗಳೆಲ್ಲರೂ ಸಹ 3,100 ಮೆಟ್ರಿಕ್ ಟನ್ ಅಂದ್ರೆ 250 ಕೋಟಿ ಮೌಲ್ಯದ ಆ ಮೆಟ್ರಿಕ್ ಟನ್ ಅನ್ನ ಇವರೆಲ್ಲರೂ ಸಹ ತಮ್ಮ ಕಂಪನಿಯಿಂದ ಕಳ್ಳ ಸಾಗಣೆ ಮಾಡಿರ್ತಾರೆ. ಅದರಲ್ಲಿ 379 ಅಂದ್ರೆ ಕಳ್ಳತನ, 420 ವಂಚನೆ ಸೇರಿದಂತೆ ಸರ್ಕಾರದ ಆಸ್ತಿ ಏನು ಮುಟ್ಟುಗೋಲು ಹಾಕೊಂಡಿದ್ರು. ಸರ್ಕಾರ ನ್ಯಾಯಾಲಯದ ಆದೇಶದ ಮೇಲೆ ಲೋಕಾಯುಕ್ತರು ಸೀಸ್ ಮಾಡಿದ್ದಂತಹ ಬೇಲೆಕೆರೆ ಅದಿರನ್ನ ಇವರೆಲ್ಲರೂ ಸಹ ಕಳ್ಳತನ ಮಾಡಿ ಸಾಗಣೆ ಮಾಡಿದ್ರು. ಹೀಗಾಗಿ ಸಾಕಷ್ಟು ಗುರುತರ ಆರೋಪ ಇವ್ರ ಮೇಲಿತ್ತು. ಹೀಗಾಗಿ ಗರಿಷ್ಠ ಈ ಕೇಸ್ನಲ್ಲಿ 420, 379 ಅಂದ್ರೆ ಗರಿಷ್ಠ ಶಿಕ್ಷೆ ಅಂದ್ರೆ 7 ವರ್ಷ ಶಿಕ್ಷೆಯನ್ನ ವಿಧಿಸಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಸತೀಶ್ ಮೇಲೆ ಸಾಕಷ್ಟು ಗುರುತರ ಆರೋಪ ಬಂದಿದ್ರಿಂದ ಸಾಕಷ್ಟು ಸುದೀರ್ಘ ಸುಮಾರು 14 ವರ್ಷಗಳಿಂದಲೂ ಸಹ ವಿಚಾರಣೆ ನಡೀತಾ ಇತ್ತು. ಸಾಕಷ್ಟು ಸ್ಟೇಗಳನ್ನ ತಂದ್ರು, ಸಾಕಷ್ಟು ಪ್ರಭಾವ ಬಳಸಿದ್ರು, ಯಾವುದೂ ಸಹ ಇಲ್ಲಿ ನಡೆದಿಲ್ಲ. ಕೊನೆಗೆ 82ನೇ ACM ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂತಹ ಸಂತೋಷ್ ಗಜಾನನ್ ಭಟ್ಟು ಈಗ ತೀರ್ಪು ಪ್ರಕಟಿಸಿರ್ತಕ್ಕಂಥದ್ದು. ಎಲ್ಲರಿಗೂ ಸಹ ಆರೋಪಿಗಳೇನಿದ್ರೆ ಒಟ್ಟು 6 ಪ್ರಕರಣದಲ್ಲೂ ಸಹ 7 ವರ್ಷ ಶಿಕ್ಷೆಯನ್ನು ವಿಧಿಸಿರ್ತಕ್ಕಂಥದ್ದು. ಈಗ ಸದ್ಯ ಪರಪ್ನಗರ ಜೈಲ್ಗೆ CBI ಅಧಿಕಾರಿಗಳು ಕರ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂತಾ ಇರ್ತಕ್ಕಂಥದ್ದು. ಭವನ, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.